ದೇಶದ ರಾಜ್ಯದ ದೃಷ್ಟಿಯಿಂದ ಈ ತೀರ್ಮಾನ ಅನಿವಾರ್ಯ ಮತ್ತು ಸ್ವಾಭಿಮಾನ ಎಲ್ಲರೂ ರಾಜಕಾರಣ ಮಾಡ್ತಕ್ಕಂಥದ್ದು ಸ್ವಾಭಿಮಾನಕ್ಕಾಗಿ ಮತ್ತು ಸಮಾಜ ಸೇವೆಗಾಗಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾಭಿಮಾನ ಉಳಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಸಾಧ್ಯವೇ ಇಲ್ಲ. ಘಟನೆಗಳನ್ನು ನೀವೇ ನೋಡ್ತಾ ಇದ್ದೀರಿ, ಅವ್ರ ಮಾತುಗಳು, ಅವ್ರ ನಡವಳಿಕೆಗಳು. ಸೊ ಹಾಗಾಗಿ ನಾವು ಅದಕ್ಕೆ ಅಂಥದ್ದು ಮಾಡಿಸ್ಕೊಳಕ್ಕೆ ಅವಕಾಶ ಕೊಡಲಾರ್ದೆ ಅಂಥ ಸಂದರ್ಭ ಬರೋಕ್ಕಿಂತ ಮುಂಚೆನೇ ಜಾಗ ಖಾಲಿ ಮಾಡಿದ್ರೆ ಮರ್ಯಾದೆಯೂ ಉಳಿಯುತ್ತೆ ಮತ್ತು ಅವರಿಗೆ ಆ ತೊಂದರೆ ಕೊಡಬೇಕಾದಂಥ ಅವಶ್ಯಕತೆಯೂ ಇಲ್ಲ. ಅನೇಕ ಜನ ನನ್ನ ಜೊತೆಲಿ ಬರ್ತಾಯಿದ್ದಾರೆ. 20ನೇ ತಾರೀಕಿಂದ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಂದ ಬರೋದು ಸ್ಟಾರ್ಟ್ ಆಗುತ್ತೆ. ಮುಂದೇನು ನೋಡಬೇಕು ದೊಡ್ಡ ಪ್ರಶ್ನೆ ನೀವು ಕೇಳ್ಬೋದು, ಮುಂದೇನು ಮಾಡ್ತೀರಿ ನೀವು ಅಂತ ನಾನೇ ಹೇಳ್ತೀನಿ. ಇವತ್ತು ನಮ್ಮ ರಾಷ್ಟ್ರದ ನಾಯಕರಾದಂಥ ಶ್ರೀಮಂತ ದೇವೇಗೌಡರಿಗೆ ಇವತ್ತು ತಪ್ಪಿದ ನಾಳೆ ನಾನು ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವ್ರು ನಾವೆಲ್ಲ ಕೂತು ಅವ್ರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ನನ್ನ ನಡೆಯನ್ನು ನಾನು ಪ್ರಕಟ ಮಾಡ್ತೀನಿ. ಅನೇಕ ಕಡೆಯಿಂದ ಸ್ನೇಹಿತರು ಒತ್ತಡ ಇದೆ, ಆದರೆ ನನಗಿರ್ತಕ್ಕಂಥ ಇಚ್ಛೆ ದೇವೇಗೌಡ್ರಿಗೆ ನನಗೆ ಗೊತ್ತು, ನನಗೆ ದೇವೇಗೌಡರು ಗೊತ್ತು. ಗೊತ್ತಿಲ್ಲದಿರೋ ದಾರಿಯಲ್ಲಿ ಹೋಗೋಕ್ಕಿಂತ ಗೊತ್ತಿರೋ ದಾರಿಯಲ್ಲಿ ಹೋಗೋದು ಉತ್ತಮ ಅಂತ. ಸೊ ಇವತ್ತು ಪರಸ್ಪರ ತಿಳ್ಕೊಂಡಿದ್ದೀವಿ, ಅದನ್ನು ಅವ್ರ ಜೊತೆಗೆ ಚರ್ಚೆ ಮಾಡಿ ಮುಂದೆ ರಾಜ್ಯದಲ್ಲಿ ಹ್ಯಾಕ್ ಪಕ್ಷನ ಕಟ್ಟೋದು, ಸೈದ್ಧಾಂತಿಕವಾಗಿ ಏನು ಮಾಡುವಂಥದ್ದು, ಇವೆಲ್ಲ ಚರ್ಚೆಗಳೇನಿದೆ ಅಂತ ಹೇಳಿದ್ರೆ ಹಿರಿಯರ ಹತ್ರಕ್ಕೆ ಮಾತಾಡಿ ಬಹುತೇಕವಾಗಿ ನಾಳೆ ನಾಡಿದ್ದು ಅದನ್ನು ಪ್ರಕಟಿಸ್ತೇನೆ. ನಾನು ಯಾರಿಗೂ ಟೀಕೆ ಮಾಡಬೇಕಾದಂಥದ್ದು ಅವಶ್ಯಕತೆ ನನಗಿಲ್ಲ. ಟೀಕೆನೂ ಮಾಡಿಲ್ಲ. ನೀವು ಅವ್ರ ಹತ್ರ ಮಾತಾಡಿ ಪ್ರಕಟಿಸ್ತೀನಿ ಅಂತಿದ್ದೀರಿ. ಈಗ ರಾಜೀನಾಮೆ ಕೊಟ್ಟಾಯ್ತು, ಕಾಂಗ್ರೆಸ್ ಕತೆ ಬಾಗಿಲು ಬಂದೀಗ, ಈಗ JDS JP ಭವನದ ಬಾಗಿಲು ತೆರೆದಿದೆ, ನಾನು ಅದರೊಳಗೆ ಹೋಗ್ತಾ ಇದ್ದೀನಿ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀರಾ? ಮಾತಾಡ್ಬೇಕಲ್ಲ, ಸುಮ್ಮನೆ ಯಾರು ನುಗ್ಬಿಡ್ತೀರ ನೀವು? ಈ ಮನೆ ನಾನು ಕರೆದು ಬರ್ತೀರ ನೀವು? ಈಗ ಕರೆದು ಸುಮಾರು ಸರಿ ಆಗಿದೆ, ಹೇಗಿದ್ರೆ ಮಾತುಕತೆ ಆಗಿದೆ, ಸ್ಪಷ್ಟವಾಗಿ ಒಂದು ಮಾತುಕತೆ ಆಗಿದೆ ಅಂತ ಹೇಳಿ ನಾ ಬರ್ಬೇಕಲ್ಲ. ಸೊ ನಿನ್ನೆ ಕುಮಾರಸ್ವಾಮಿ ಅವರು ನಮ್ಮ ಧರ್ಮಗುರುಗಳನ್ನು ಕೂಡ ಕಂಡಿದ್ದಾರೆ, ಇನ್ನ ಕೆಲವು ಬಸವಾದಿ ಶರಣರನ್ನು ಕಾಣ್ತಕ್ಕಂಥದ್ದಿದೆ, ಅವರಿಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅವರೆಲ್ಲ ಸ್ವಾಮಿಗಳ ಜೊತೆಗೆ ಅವರು ಚರ್ಚೆ ಮಾಡಲಿ, ನಾನು ಚರ್ಚೆ ಮಾಡ್ತೀನಿ. ನನಗಿರ್ತಕ್ಕಂಥ ಸುಲಭವಾದಂಥ ದಾರಿ, ನನ್ನ ಇಚ್ಛೆ ಇರತಕ್ಕಂಥದ್ದು JDS, ಅದರಾಗೆ ನನ್ನ ಮನೆಯಲ್ಲ ಅದನ್ನು ಪ್ರಕಟ ಮಾಡಬೇಕು, ಅವ್ರ ಜೊತೆಗೆ ಮಾತಾಡಿ ಐ ವಿಲ್ ಅನೌನ್ಸ್ ದಿ ಡಿಸಿಷನ್. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಇದು ಮುಳುಗತ್ತೆ ಅಂತ, ನನ್ನ ಮಾತು ಯಾರೂ ನಂಬಲೇ ಇಲ್ಲ. ಈ ಮುಂಚೆನೇ ಹೇಳಿದ್ದೆ ಇದು ಮುಳುಗ್ತಾ ಇದೆ. ಆವಾಗ ನಾನು ರಾಜೀನಾಮೆ ಕೊಟ್ಟಿದ್ರು, ಇವ್ರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಭವಿಷ್ಯನ ಹಾಳು ಮಾಡಿದ್ರು ಅಂತಿದ್ರು. ನಾಳೆ ಹೆಂಗೂ ಸಾಯ್ತಾ ಇದೆ, ಹೂಣಬೇಕೋ ಸುಡಬೇಕೋ, ಆ ತೀರ್ಮಾನ ಮಾಡಬೇಕಾಗಿತ್ತು. ಈಗ ತೀರ್ಮಾನ ಆಗೋಯ್ತು. ಈಗ UPL ಏನಾಗುತ್ತೆ ಅಂತ ಹೇಳಿ ಹೇಳಿದ್ವಿ ನಾವು. ಪಂಜಾಬ್ನಲ್ಲಿ ಪಂಜಾಬ್ ಮಾಡಿದ್ದೆ ಯಾರು? ಸೇಮ್ ಕರ್ನಾಟಕಕ್ಕೆ ಆಗುತ್ತೆ. ಸೊ ನಾವು ಪರಿಹಾರ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಮಾಡದೇ ಇದ್ರೆ ಮತ್ತೆ BJP ಒಂದು ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ಫೈಟ್ ಮಾಡ್ಬೇಕಾದ್ರೆ ಮಣ್ಣಿನ ಮಕ್ಕಳಲ್ಲೇ ಸಾಧ್ಯ. ಆದ್ರಿಂದ ಅದೊಂದು ಚರ್ಚೆ ಮಾಡಿ ಏನಿದೆ ಅಂತ ಹೇಳಿದ್ರೆ ಮುಂದಿನ ರಾಜಕೀಯದ ದಾರಿಯನ್ನು. ಯಾಕಂದ್ರೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ಅನೇಕ ಜನ ಇದ್ದಾರೆ, ಅನೇಕ ಜನ ಅನೇಕ ಪಾರ್ಟಿಗಳಿಂದ ಬರ್ತಕ್ಕಂಥವ್ರು ಇದ್ದಾರೆ. ನಾನು ಎಲ್ಲರ ಹೆಸರನ್ನು ಒಂದೇ ಹೇಳಲ್ಲ, ನಿಮಗೆ ಮುಂದೆ ಹೆಸರು ನೋಡ್ತಾ ಇದ್ರೆ ನಿಮಗೆ ಆಶ್ಚರ್ಯ, ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಈಗ ನೀವು ಪಂಜಾಬ್ ವ್ಯವಸ್ಥೆನೇ ಇಲ್ಲ ಆಗುತ್ತೆ, ಪರ್ಯಾಯ ಹುಡ್ಕೋಬೇಕು ಅಂತ ಹೇಳಿದ್ರಿ. ಈಗ ಒಂದ್ ಹಂತದಲ್ಲಿ ಏನಾಗ್ತಿದ್ರೆ ಹಳೆ ಮೈಸೂರು ಭಾಗದಲ್ಲಿ JDS BJP ಜೊತೆ ಒಳ ಒಪ್ಪಂದ ಮಾಡ್ಕೊಳಕ್ ಮುಂದಾಗ್ತಾ ಇದೆ ಅನ್ನೋ ಒಂದು ಮಾತು. ನಿಮ್ ಮಾತು ನನಗೆ ಮಾತಾಡೋದ್ರಲ್ಲಿ ಅಂಥದ್ದು ಇಲ್ಲ, ಅದನ್ನು ಕೂಡ ಇವತ್ತು ಗೌಡ್ರ ಜೊತೆ ಮಾತಾಡ್ತೀನಿ ನಾನು. ಅದೇ ನಿಮ್ಗೆ ಹೇಳಿದ್ದೆ, ಇದೇನು ಮಾತಾಡ್ತೀರಿ ಅಂದ್ರಲ್ಲ, ಇದನ್ನು ಕೂಡ ನಾನು ಮಾತಾಡ್ಬೇಕಂತ. ಒಂದು ವೇಳೆ ಆದ್ರೆ ಒಂದು ವೇಳೆ ಹೋದ್ರೆ ನೀವೆಲ್ಲ ಆಂಗ್ಲ ಇಂಡಿಯನ್ ಹುಡುಗಿ ಲವ್ ಮಾಡ್ದಂಗೆ ಹೇಳ್ತಾರೆ ನೀವು. ಸಾಫ್ಟ್ ಕಾರ್ನರ್ ಇದೆ BJP ಪರವಾದ, ಅದು ಈ ಮೊನ್ನೆ ಸೆಷನ್ ಅಲ್ಲೂ ನಡೆದಿದೆ. ಈ ಮುಂಚಿನ ಕೆಲವು ಹೇಳಿಕೆಗಳು HDK ಅವರ ಹೇಳಿಕೆಯಲ್ಲೂ ಅದು ಸಾಫ್ಟ್ ಕಾರ್ನರ್ ಬಸವರಾಜ ಬೊಮ್ಮಾಯಿ ಇರೋದ್ರಿಂದ ಅಲ್ಲಿದೆ. ಸ್ವಾಭಾವಿಕ ಯಡಿಯೂರಪ್ಪನವ್ರು ಇದ್ದಾಗಲೂ ಸಾಫ್ಟ್ ಕಾರ್ನರ್ JC BJP ಅಂತ ಅಲ್ಲ, ಅದು ವ್ಯಕ್ತಿಗತವಾಗಿ ಕೆಲವು ಸಾಫ್ಟ್ ಕಾರ್ನರ್ಗಳಾಗ್ತಕ್ಕಂಥ. ಈಗ ಸಿದ್ದರಾಮಯ್ಯ ಸಾಫ್ಟ್ ಕಾರ್ನರ್ ಇರಲಿಲ್ವೇ? ಈ ಸರ್ಕಾರ ಯಾಕೆ ಬಂತು ಯಡಿಯೂರಪ್ಪಂದು? ಅದ್ಯಾಕೆ ನೀವು ಯಾರು ಏನು ಹೇಳೋದೇ ಇಲ್ಲ? ನಾನು ಅದಕ್ಕೆ ಅದು ಯಾವುದು ನಾನು ಬಾಯಿ ಬಿಡಕ್ಕೆ ಹೋಗಲ್ಲ. ನಾನು ಹೋಗ್ತಾ ನನ್ನ ತೀರ್ಮಾನ ಏನಾಗತ್ತೆ ಅಂತ ನೋಡಿ ನೀವು. ಲೆಟ್ ಅಸ್ ಯು ವೇಟ್ ಅಂಡ್ ಸಿ. ನಾವು ಬಸವ ಕೃಪದವರು, ಕೇಶವ ಕೃಪದವರಲ್ಲ. ಮುಂದಿನ ಚುನಾವಣೆ JDS ಸ್ಪಷ್ಟ ಬಹುಮತದಿಂದ ಅಧಿಕಾರ ಸ್ವೀಕರಿಸ್ತೀರ ನಂಬಿಕೆ ಇದೆ. ನೋಡ್ತಾ ಇರಿ ನೀವು, ಇಸಿ ವಾಚ್. ನಾನು ಎಲ್ಲಿ ಹೆಜ್ಜೆ ಇಟ್ಟಿನೋ ಯಾವತ್ತೂ ಕೂಡ ದೇವ್ರು ನನಗೆ ಕೈ ಬಿಡಲಿಲ್ಲ, ಜನ ನನಗೆ ಕೈ ಬಿಡಲಿಲ್ಲ. ಯದ್ ಭಾವಂ ತದ್ ಭವತಿ. ಇವತ್ತು ನಮ್ಮ ಭಾವನೆ ನಿಯತ್ತು ಸರಿಯಾಗಿದೆ. ನಮ್ಮ ಭಾವನೆ ಬರೀ ಅಧಿಕಾರ ನಮ್ಮ ಗುರಿ ಅಲ್ಲ. ಕನ್ನಡ ನಾಡಿನ ಕೀರ್ತಿಯನ್ನ ಭಾರತ ದೇಶದಲ್ಲಿ ಎತ್ತಿಡಬೇಕು ಅನ್ನಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಅದನ್ನ
95ರಲ್ಲಿ ಹೇಳಿದ ನಾನು ತಮಾಷೆ ಮಾಡಿದ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನೀವು ಯಾರೂ ಕಲ್ಪನೆ ಕಟ್ಟಿರಲ್ಲ. ನೀವೆಲ್ಲ ಹೊಸದಾಗಿ ಯುವಕರು ಬಂದಿರಿ. ಹಿಂದೆಲ್ಲ ರಾಮಪ್ರಸಾದ್ ಅವರು ಸತ್ಯನಾರಾಯಣ ಅವರು ಎಲ್ಲ ಹಳೆ ಪತ್ರಿಕರಿದ್ರು. ಅವರು ಯಾರೋ ಒಬ್ಬರೊಬ್ಬರು ಉಳಿದಿರ್ಬೋದು ಕೇಳಿ, ರಾಮಾಯಣ ಹೋಗಿದ್ದಾರೆ ಕೇಳಿ. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಮಾಷೆ ಮಾಡೋರು ಏನೇ ಯಾ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರ ಏನು ನೀವು ಉಚ್ಚಿಕೊಳ್ಬೇಕು ಎಂಥದಳ 16 ಸೀಟ್ ಗೆಲ್ಲತ್ತ ಏನು ನಿಮ್ಮ ಕಲ್ಪನೆ ಅಂತ. ಯಾವತ್ತು ನಾವು ಮನಸ್ಸು ಇಟ್ಕೊಂಡು ಮಾಡಿದರೆ ಈ ನಾಡಿನ ಜನರು ನಾಡಿ ಮಿಡ್ತ ನನಗೆ ಗೊತ್ತಿದೆ. ಬಾಂಬೆ ಕರ್ನಾಟಕಕ್ಕೇನು, ಹೈದರಾಬಾದ್ ಕರ್ನಾಟಕಕ್ಕೇನು, ಹಳೆ ಮೈಸೂರಿಗೇನು ಅನ್ನೋಕ್ಕಂಥದ್ದು ಎಸ್ ನನಗೆ ವಿಶ್ವಾಸ ಇದೆ. ಜನತಾದಳ ನಾನು ಅಕಸ್ಮಾತ್ ಹೋದರೆ 100% ಸರ್, ಯಾಕಂತೇಳಿದ್ರೆ ಕುಮಾರಸ್ವಾಮಿ ಅವರು ಸಾಕಷ್ಟು ಅವರು ತಿರುಗಾಡ್ತಿದ್ದಾರೆ. ಸೊ ಇವೆಲ್ಲ ವಿಷಯಗಳಿದ್ದಾವೆ, ಚರ್ಚೆ ಮಾಡಿ ಏನಿದೆ ಅಂತ ಹೇಳಿದ್ರೆ ಒಂದು ತೀರ್ಮಾನ ನಾಳೆನ ನಾಡುತ್ತಾ ಆಚರಣೆ ಆಡುತ್ತೆ ಪ್ರಕಟಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.